ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾಸ್ಮರಾಮಿ. ಶ್ರೋತೃಗಳಿಗೆ ನಮಸ್ಕಾರ. ಆದಿಪುರಾಣದಲ್ಲಿ ಇದು ನಾಲ್ಕನೆಯ ಅಧ್ಯಾಯ. ಶೌನಕ ಮಹರ್ಷಿಗಳೊಂದಿಗೆ ಇತರ ಮಹರ್ಷಿಗಳು ಸೇರಿ ನೈಮಿಷಾರಣ್ಯದಲ್ಲಿ ಸತ್ರಯಾಗವನ್ನು ಮಾಡುತ್ತಿರುವಾಗ ಅಲ್ಲಿಗೆ ಸೂತಮುನಿಯು ಬರುತ್ತಾನೆ. ಸೂತಮುನಿಯು ಸ್ವತಃ ವ್ಯಾಸಮುನಿಗಳ ಶಿಷ್ಯ. ಅವನನ್ನು ಕಂಡೊಡನೆಯೇ ಎಲ್ಲ ಋಷಿಗಳಿಗೂ ಸಹ ಆತನಿಂದ ಪುರಾಣ ಪುಣ್ಯ ಕಥಾನಕವನ್ನು ಕೇಳಬೇಕೆಂಬ ಆಸಕ್ತಿ ಸಹಜವಾದುದು. ಅದಾಗಲೇ ಕಲಿಯುಗವು ಪ್ರಾಪ್ತವಾಗಿದೆ. ಕಲಿಯುಗದಲ್ಲಿ ಎಂತೆಂತಹ ಘೋರ ಕೃತ್ಯಗಳು ನಡೆಯುತ್ತವೆ ಎಂಬುದನ್ನು ಎಲ್ಲರೂ ಸಹ ಚಿಂತನೆಯನ್ನು ಮಾಡುತ್ತಿದ್ದಾರೆ. ನಾವು ಈಗಾಗಲೇ ಆ ಯುಗದ ಮಧ್ಯಭಾಗಕ್ಕೆ ಬಂದಿರುವುದರಿಂದ ಅದರ ಪರಿಣಾಮವನ್ನು ಸಾಕಷ್ಟು ಅನುಭವಿಸುತ್ತಲೂ ಇದ್ದೇವೆ. ಇದೆಲ್ಲವನ್ನು ನೆನಪು ಮಾಡಿಕೊಂಡಂತಹ ಶೌನಕಾದಿಗಳು ಸೂತಮುನಿಗೆ ಅದರ ಪರಿಹಾರಾತ್ಮಕವಾಗಿ ಕಥಾನಕವನ್ನು ಕೇಳುವ ಆಸಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ. ನೋಡೋಣ, ಬನ್ನಿ. ಶೌನಕ ಮಹರ್ಷಿಯು ಪೂರ್ವೋಕ್ತ ಪ್ರಕಾರವಾಗಿ ಹೇಳಿ ವಿರತನಾಗಲು ದಾಲಭ್ಯನೆಂಬ ಮುನಿಶ್ರೇಷ್ಠನು ಶೌನಕನ ವಚನವನ್ನು ಅನುಮೋದಿಸಿ ಮುಂದೆ ಹೇಳುವಂತೆ ಹೇಳಲು ಉಪಕ್ರಮಿಸಿದನು. ದಾಲಭ್ಯನು ಹೇಳಿದನು, ಓ ಪೂಜ್ಯನಾದ ಸೂತ ಮಹರ್ಷಿಯೇ, ಯಾವ ಸತ್ಕಥೆಯಿಂದ ಮನಸ್ಸು ಸಂತುಷ್ಟವಾಗುವುದೋ, ಆತ್ಮೋನ್ನತಿಯು ಮತ್ತು ಜ್ಞಾನೋನ್ನತಿಯೂ ಆಗುವುದೋ, ಅಂತಹ ಸತ್ಕಥೆಯನ್ನು ಹೇಳುವುದರಿಂದಲೇ ಶೋಕವು ನಿವಾರಿಸಲ್ಪಡುತ್ತದೆ. ಆ ಕಥೆಯನ್ನು ಶ್ರವಣ ಮಾಡುವುದರಲ್ಲಿ ನನಗೆ ಉತ್ಸಾಹವು ಉಂಟಾಗಿರುತ್ತದೆ. ಆದುದರಿಂದ ನೀನು ನಮಗೆ ಆ ಕಥೆಯನ್ನು ಹೇಳುವವನಾಗು. ಅದೇ ಸಮಯದಲ್ಲಿ ಅಲ್ಲಿಯೇ ನೆರೆದಿದ್ದಂತಹ ಬೇರೆ ಋಷಿಮುನಿಗಳು ಸಹ ಹೇಳುತ್ತಾರೆ. ಇಲ್ಲಿ ಗೃತ್ಸಪಾದ, ತಾವು ಗೃತ್ಸಮದ ಎಂಬ ಋಷಿಯ ಹೆಸರನ್ನು ಕೇಳಿರಬಹುದು. ಅದೇ ಮುನಿಯು ಹೇಳುತ್ತಾನೆ, ದಾನ, ಉಪಾಸನ ಮತ್ತು ಶಾಸ್ತ್ರಾಧ್ಯಯನ ಈ ಮೂರರಿಂದಲೂ ಮನುಷ್ಯರಿಗೆ ಕಾಲವು ಸಫಲವಾಗುತ್ತದೆ. ಇದಲ್ಲದೆ ಗುರುವಿನ ಮುಖದಿಂದ ಅಧ್ಯಯನವನ್ನು ಮಾಡುವುದು ಮತ್ತು ಸತ್ಪುರುಷರಿಂದ ಸತ್ಕಥೆಗಳನ್ನು ಶ್ರವಣ ಮಾಡುವುದು ಇವೆರಡೂ ಮನುಷ್ಯನ ಜೀವಿಕೆಯಲ್ಲಿ ಪ್ರಯೋಜನ ರೂಪವಾಗಿ ಇರುತ್ತದೆ. ಆದುದರಿಂದ ಪೂಜ್ಯನಾದ ನಿನ್ನ ಮುಖದಿಂದ ಸತ್ಕಥೆಯನ್ನು ಶ್ರವಣ ಮಾಡಲು ನಮಗೆ ಉತ್ಸಾಹವು ಉಂಟಾಗುತ್ತಲಿದೆ. ಪ್ರತಿಯೊಬ್ಬರೂ ಸಹ ಯಾವ ಕಾರಣಕ್ಕಾಗಿ ನಾವು ಸತ್ಕಥೆಗಳನ್ನು ಪುರಾಣವನ್ನು ಶ್ರವಣ ಮಾಡಬೇಕು ಎಂಬುದನ್ನು ಒತ್ತಿ ಒತ್ತಿ ಹೇಳುತ್ತಿದ್ದಾರೆ. ಅದೇ ರೀತಿಯಾಗಿ ವ್ಯಾತ್ಸ್ಯಾಯನ ಋಷಿಯು ಹೇಳುತ್ತಾನೆ, ಓ ಸೂತ ಮಹರ್ಷಿಯೇ, ಯಾವ ನಿಮ್ಮಂತಹ ಜನರು ಉಪದೇಶದಿಂದ ಸತ್ಕಥಾಶ್ರವಣವನ್ನು ಮಾಡಿಸುತ್ತಾರೋ ಅಂಥವರೇ ಸತ್ಪುರುಷರಾಗಿರುತ್ತಾರೆ. ಸ್ತ್ರೀಯರಿಗೆ ಪತಿಭಕ್ತಿಯು, ಮನೆಗೆ ಧನವು, ಯೌವನಕ್ಕೆ ವಿನಯವು, ವೃದ್ಧನಿಗೆ ತ್ಯಾಗಬುದ್ಧಿಯು, ಮನುಷ್ಯ ಲೋಕಕ್ಕೆ ವಿದ್ಯೆಯು, ಸತ್ಪುರುಷರಿಗೆ ಉಪದೇಶ ರೂಪವಾದ ವಚನವು ಭೂಷಣವಾಗಿರುತ್ತದೆ. ಅಲ್ಲಿಯೇ ಇದ್ದಂತಹ ಮತ್ತೊಬ್ಬ ಶತತಪ ಎಂಬ ಋಷಿಯು ಹೇಳುತ್ತಾನೆ, ಸತ್ಕಥೆಯು ಹೂವಿನ ಮಾಲಿಕೆಯೋಪಾದಿಯಲ್ಲಿ ಮನೋಹರವಾಗಿರುತ್ತದೆ. ಸತ್ಕಾರ್ಯ ಪ್ರವೃತ್ತಿಯಲ್ಲಿರುವ ಆಸಕ್ತಿಯು ಕಲ್ಯಾಣವನ್ನು ಉಂಟುಮಾಡುತ್ತದೆ. ಸ್ಥೂಲ ಶಿರನು ಹೇಳುತ್ತಾನೆ, ಯಾವ ಯಾವ ಪ್ರದೇಶದಲ್ಲಿ ಹರಿಕಥೆಯು ಉಪದೇಶಿಸಲ್ಪಡುವುದೋ ಆಯಾ ದೇಶವು ತೀರ್ಥಕ್ಷೇತ್ರದಂತೆ ಪರಿಗಣಿಸಲ್ಪಡುವುದು. ಸತ್ಕಥಾ ಕಾಲಕ್ಷೇಪವನ್ನು ಮಾಡುವವರ ದೇಹವನ್ನು ಹರಿಯು ಆಶ್ರಯಿಸುತ್ತಾನೆ. ಓ ಸೂತ ಮಹರ್ಷಿಯೇ, ಮಹಾಭಾಗ್ಯಶಾಲಿಯಾದ ನೀನು ಹರಿಯ ಲೀಲೆಗಳನ್ನು ಪ್ರಚಾರ ಮಾಡುವವನಾಗಿರುತ್ತೀಯೇ. ಆದುದರಿಂದ ನಿನ್ನ ಮುಖದಿಂದ ಹೊರಡುವ ಹರಿಕಥಾಮೃತವನ್ನು ಪಾನ ಮಾಡುತ್ತೇವೆ. ಗೌತಮ ಋಷಿಯು ಹೇಳುತ್ತಾನೆ, ಅಹಂಕಾರವು, ಅಭಿಮಾನವು ಇವೆರಡೂ ಮನಸ್ಸನ್ನು ಮೋಹಗೊಳಿಸುತ್ತದೆ. ಆ ಮೋಹವನ್ನು ಹೋಗಲಾಡಿಸದೇ ಇದ್ದರೆ ಪರಮಾರ್ಥವಾದ ಮೋಕ್ಷವೆಂಬ ಪುರುಷಾರ್ಥವು ಲಭಿಸುವುದಿಲ್ಲ. ಸತ್ಕಥೆಯು ಆಲೋಚನ ಮಾತ್ರದಿಂದಲೇ ಶ್ರೀಹರಿಯ ಅನುಗ್ರಹದಿಂದ ಅಜ್ಞಾನಾಂಧಕಾರವು ನಾಶವನ್ನೈದುವುದು. ಆದುದರಿಂದ ಭಗವಂತನಲ್ಲಿ ಪ್ರೀತಿಯು, ಮನಃಶಾಂತಿಯು ಲಭಿಸುತ್ತದೆ. ಆಗ ಜಾಬಾಲಿ ಮಹರ್ಷಿಯು ಹೇಳುತ್ತಾನೆ, ಮನುಷ್ಯನು ಬಾಲ್ಯದಿಂದ ಮೊದಲುಗೊಂಡು ಹರಿಕಥಾಶ್ರವಣದಲ್ಲಿ ಆಸಕ್ತನಾಗಿದ್ದರೆ ಅವನ ಜೀವನವು ಸಫಲವಾಗುತ್ತದೆ ಮತ್ತು ಅಂತ್ಯಕಾಲದಲ್ಲಿ ಸುಖವೂ ಲಭಿಸುತ್ತದೆ. ಹರಿಲೀಲಾಮೃತವು ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ತಾಪತ್ರಯವನ್ನು ನಾಶ ಮಾಡುತ್ತದೆ
ಮತ್ತು ಈ ಸಂಸಾರವೆಂಬ ಜ್ವರದಿಂದ ಸಂಕಟ ಪಡುವ ಪ್ರಾಣಿಗಳ ವ್ಯಾಧಿಗಳನ್ನು ನಾಶ ಮಾಡುತ್ತದೆ. ಜಾತೂಕರ್ಣಿ ಎಂಬ ಋಷಿಯು ಹೇಳುತ್ತಾನೆ, ಯಾವನು ಸತ್ಕಥಾಮೃತವನ್ನು ಪಠಣ ಪಾನ ಮಾಡುವನೋ ಅವನ ನಾಲಿಗೆಯು ಸಫಲವಾಗುತ್ತದೆ. ವಿಷಯ ಸ್ವಾದನೆಯಲ್ಲಿ ಆಸಕ್ತವಾಗಿದ್ದರೆ ಅವನ ನಾಲಿಗೆಯು ಹೀನವಾಗುತ್ತದೆ. ಉಷ್ಮಫ ಎಂಬ ಋಷಿಯು ಹೇಳುತ್ತಾನೆ, ಯಾವ ವಿದ್ಯೆಯು ವಿವೇಕ ಜ್ಞಾನವನ್ನು ಉಂಟು ಮಾಡುವುದಿಲ್ಲವೋ ಅದು ವಸ್ತುತಃ ವಿದ್ಯೆಯಾಗಿರದೆ ವ್ಯರ್ಥವಾದುದಾಗಿರುವುದು. ಯಾವ ಮನುಷ್ಯರ ಇಂದ್ರಿಯಗಳು ಕೇವಲ ವಿಷಯ ಸುಖಗಳಲ್ಲಿ ಮಗ್ನವಾಗಿರುತ್ತವೆಯೋ ಮತ್ತು ಯಾವ ಮನುಜರು ಸತ್ಕಥಾಲಾಪವನ್ನು ಮಾಡುವುದಿಲ್ಲವೋ, ಅಂದರೆ ಸತ್ಕಥೆಗಳನ್ನು ಕೇಳುವುದಿಲ್ಲವೋ, ಅವರು ಕೇವಲ ಯಂತ್ರ ಸದೃಶರಾಗಿರುವರು. ಯಾರು ಹರಿಯಲ್ಲಿ ಭಕ್ತಿಯನ್ನಿಡದೆ ದುರ್ವ್ಯಸನಗಳಲ್ಲಿ ಆಸಕ್ತರಾಗಿರುತ್ತಾರೆಯೋ ಮತ್ತು ಯಾರು ತಮ್ಮ ತಮ್ಮ ವರ್ಣಾಶ್ರಮ ಧರ್ಮಗಳನ್ನು ತೊರೆದು ಅನ್ಯವರ್ಣದ ಧರ್ಮಾಚರಣೆಯಲ್ಲಿ ನಿರತರಾಗಿರುವರೋ ಅವರ ಶ್ರಮವು ವಿಫಲವಾಗಿ ಕಷ್ಟ ಪರಂಪರೆಗಳನ್ನು ಅನುಭವಿಸುವವರಾಗುತ್ತಾರೆ. ಆದುದರಿಂದ ಓ ಸೂತ ಮಹರ್ಷಿಯೇ, ಮನುಷ್ಯರಿಗೆ ಯೋಗೇಶ್ವರನಾದ ಹರಿಯಲ್ಲಿ ಜನ್ಮಾದಿಗಳನ್ನು ಮತ್ತು ಕರ್ಮ ಫಲಾಶಗಳನ್ನು ನಾಶ ಮಾಡುವ ಪವಿತ್ರವಾದ ಭಕ್ತಿಯು ಹೇಗೆ ಉಂಟಾಗುವುದು ಎಂಬ ಅಂಶವನ್ನು ನೀನು ಹೇಳುವವನಾಗು. ಋಷಿಗಳು ಈ ಪ್ರಕಾರವಾದ ವಚನಗಳನ್ನು ಕೇಳಿ ಹರಿಭಕ್ತನಾದ ಸೂತ ಮಹರ್ಷಿಯು ಆ ಋಷಿಗಳ ಮಾತನ್ನು ಆಧರಿಸಿ ಮುಂದೆ ಹೇಳುವಂತೆ ಹೇಳಲು ಉಪಕ್ರಮಿಸಿದನು. ಎಲೆ ಋಷಿಗಳೇ, ನೀವು ನನ್ನನ್ನು ಕುರಿತು ಲೋಕ ಕಲ್ಯಾಣೋಪಾಯವನ್ನು ಒಳ್ಳೆಯ ರೀತಿಯಿಂದ ಕೇಳಿರುವಿರಿ. ನೀವು ಕೇಳಿದ ಸಂಸಾರ ತಾರಕನಾದ ಶ್ರೀಕೃಷ್ಣನ ಕಥಾಭಿಷೇಕವಾದ ಪ್ರಶ್ನವು ಬಹಳ ಕ್ಷೇಮಕರವಾದದ್ದಾಗಿರುತ್ತದೆ. ಅತ್ಯಂತ ಮಧುರವು, ಮಂಗಳಗಳಿಗೆ ಮಂಗಳವು, ಸಕಲ ವೇದಾಂತಗಳ ಫಲಸ್ವರೂಪವು ಮತ್ತು ಚಿನ್ಮಾತ್ರ ರೂಪವೂ ಆದ ಆ ಕೃಷ್ಣನಾಮವು ಶ್ರದ್ಧೆಯಿಂದಲಾಗಲಿ ವಿಲಾಸಕ್ಕೋಸ್ಕರವಾಗಿಯಾಗಲಿ ಒಂದೇ ಒಂದು ಬಾರಿ ಗಾನ ಮಾಡಲ್ಪಟ್ಟರೂ ಮನುಷ್ಯ ಸಾಮಾನ್ಯನನ್ನು ಸಂಸಾರ ಸಾಗರದಿಂದ ಪಾರಗಾಣಿಸುತ್ತದೆ. ಈ ಕಾರಣಕ್ಕಾಗಿಯೇ ಅಲ್ಲವೇ ಹರಿದಾಸರು ಸಾವಿರಾರು ಹರಿಕಥಾಮೃತವನ್ನು ನಮಗೆ ಪಾನ ಮಾಡಿಸುತ್ತಿರುವುದು. ಅವುಗಳಲ್ಲಿ ಒಂದನ್ನಾದರೂ ನಾವು ಕಲಿತು ಹೇಳುವಂತಾದರೆ ಜೀವನ ಪಾವನವಲ್ಲವೇ? ಮುಂದೆ ಕಥಾ ಪ್ರಾರಂಭವನ್ನು ಮಾಡುವವನಾಗಿ ನಿರ್ವಿಘ್ನ ಪರಿಸಮಾಪ್ತಿಗೋಸ್ಕರ ಶ್ರೀಕೃಷ್ಣನ ನಮಸ್ಕಾರ ರೂಪವಾದ ಮಂಗಳವನ್ನು ರಚಿಸುತ್ತಾನೆ. ಅಂದರೆ ಸೂತ ಮಹಾಮುನಿಯು ಇಲ್ಲಿ ಹೇಳುತ್ತಿದ್ದಾನೆ, ಚಿದಾನಂದ ಸ್ವರೂಪನು ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ಔಪಾಧಿಕವಾದ ಮೂರು ನಾಮರೂಪಗಳನ್ನು ಹೊಂದಿದವನು ಆಗಿ ಯಾವನು ತನ್ನ ಭಕ್ತರನ್ನು ಸಂಸಾರದಿಂದ ಬಿಡುಗಡೆಯನ್ನು ಮಾಡಲು ಕೃಷ್ಣ ರೂಪದಿಂದ ಭೂಲೋಕದಲ್ಲಿ ಅವತರಿಸಿರುವನು ಅಂತಹ ನಾರಾಯಣ ಮೂರ್ತಿಯನ್ನು ನಮಸ್ಕರಿಸುತ್ತೇನೆ. ಯಾವನ ಕೃಪಾಲೇಶ ಮಾತ್ರದಿಂದಲೇ ಜನರು ಶಾಸ್ತ್ರಜ್ಞಾನದಿಂದ ಯುಕ್ತರಾಗುವರು. ಪ್ರಾಚೀನನು ಮತ್ತು ವ್ಯಾಸ ಮಹರ್ಷಿಯ ರೂಪನೂ ಆಗಿರುವ ನಾರಾಯಣನನ್ನು ನಮಸ್ಕರಿಸುತ್ತೇನೆ. ತನ್ನ ಆತ್ಮಸ್ವರೂಪವಾದ ಸಚ್ಚಿದಾನಂದ ಸ್ವಭಾವವನ್ನು ಅನುಭವಿಸುತ್ತಿರುವುದರಲ್ಲಿಯೇ ಆಸಕ್ತಿಯುಳ್ಳ ಮನೋವೃತ್ತಿಯಿಂದ ಕೂಡಿದವನಾದ, ಅದು ಹೊರತು ಇತರ ವಿಷಯಗಳಲ್ಲಿ ಆಧಾರವಿಲ್ಲದ ಮನಸ್ಸುಳ್ಳವನಾದರೂ ಮನೋಹರವಾದ ಶ್ರೀಕೃಷ್ಣನ ಲೀಲಾ ವಿನೋದಗಳ ವರ್ಣನೆಯ ಆಕರ್ಷಣೆ ಎಂಬ ಹುಲ್ಲೆ ಕರುವನ್ನು ಇನ್ನೂ ಜಯಿಸದೇ ಇರುವವನಾದ ವ್ಯಾಸಪುತ್ರನಾದ ಶುಕನು ಆ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ತತ್ವಗಳ ತಿಳುವಳಿಕೆಗೆ ದೀಪದಂತಿರುವ ಈ ಪುರಾಣಗಳನ್ನು ರಚಿಸಿ ಪ್ರಚಾರ ಮಾಡಿದನು. ಈ ಪುರಾಣವು ಕತ್ತಲೆಯಲ್ಲಿರುವ ಪದಾರ್ಥಗಳನ್ನು ನೋಡಲಾರದೆ ಇರುವವರಿಗೆ ಕತ್ತಲೆಯನ್ನು ಹೋಗಲಾಡಿಸಿ ಅವನ್ನು ತಿಳಿಯಲು ಸಹಾಯ ಮಾಡುವ ಬೆಳಕಿನಂತೆ, ಉಪನಿಷತ್ತುಗಳ ವೇದಾಂತ ತತ್ವಗಳನ್ನು ತಿಳಿಯುವುದಕ್ಕೋಸ್ಕರ ಮನಸ್ಸಿನಲ್ಲಿರುವ ಪಾಪಗಳನ್ನು ನಿವಾರಿಸಿ ಶುದ್ಧಿಯನ್ನು ಉಂಟು ಮಾಡುತ್ತದೆ. ಇಂತಹ ಉಪಕಾರವನ್ನು ಮಾಡಿದ ಶುಕಾಚಾರ್ಯನಿಗೆ ವಿನಯ ಕೃತಜ್ಞತೆಗಳಿಂದ ನಮಸ್ಕರಿಸುತ್ತೇನೆ. ಎಲೈ ಬ್ರಾಹ್ಮಣರೇ, ಪೂರ್ವದಲ್ಲಿ ಸಮಾಹಿತ ಚಿತ್ತನಾದ ಪರಮೇಷ್ಠಿಯಾದ ಬ್ರಹ್ಮನ ಹೃದಯಾಕಾರದ ದೆಸೆಯಿಂದ ಪ್ರಣವರೂಪವಾದ ವೇದವು ಪುರಾಣಗಳ ಸಹಿತವಾಗಿ ಆವಿರ್ಭವಿಸಿತು. ಕಾಲಾನಂತರದಲ್ಲಿ ವೇದ ಶಾಖೆಗಳು ನಷ್ಟವಾಗಲು ಮತ್ತು ಜನರು ಸುಲಭವಾಗಿ ವೇದಾರ್ಥಗಳನ್ನು ತಿಳಿಯಲು ಅಸಮರ್ಥರಾಗಲು ಇದನ್ನು ನೋಡಿದ ಪ್ರಭುವಾದ ವಿಷ್ಣುವು ದ್ವಾಪರ ಯುಗದಲ್ಲಿ ವ್ಯಾಸರೂಪದಿಂದ ಅವತಾರ ಮಾಡಿ ವೇದವನ್ನು ವಿಭಾಗ ಮಾಡಿದನು.
ಸರ್ವ ಶಾಸ್ತ್ರಗಳ ಸಾರಾರ್ಥವನ್ನು ತಿಳಿಸುವ ಮತ್ತು ಪೂರ್ವಕಲ್ಪದಲ್ಲಿ ನಡೆದ ಕಥೆಗಳನ್ನು ತಿಳಿಸುವ ಈ ಆದಿಪುರಾಣವನ್ನು ನಾನು ಗುರುಮುಖದಿಂದ ಕೇಳಿ ತಿಳಿದಿರುವೆನು. ಆ ಶ್ರೇಷ್ಠವಾದ ಪುರಾಣವನ್ನು ಈಗ ನಿಮಗೆ ಹೇಳುವೆನು. ಸಾವಧಾನದಿಂದ ಕೇಳುವವರಾಗಿ, ಶ್ರೀಕೃಷ್ಣನ ಲೀಲೆಗಳನ್ನು ಒಳಗೊಂಡಿರುವ ಕಥಾರೂಪವಾಗಿರುವ ವೇದಗಳ ಗೋಪ್ಯಾರ್ಥವನ್ನು, ಅಂದರೆ ವೇದಗಳ ರಹಸ್ಯವಾಗಿರುವಂತಹ ಅರ್ಥವನ್ನು ವ್ಯಕ್ತಪಡಿಸತಕ್ಕದು ಮತ್ತು ಸಕಲ ಲೋಕಗಳಿಗೂ ಮಂಗಳಪ್ರದವಾದದ್ದು ಆದ ಈ ಆದಿಪುರಾಣವು ಮಹಾತ್ಮನಾದ ವ್ಯಾಸ ಮಹರ್ಷಿಯಿಂದ ರಚಿಸಲ್ಪಟ್ಟಿರುವುದು. ಇಲ್ಲಿಗೆ ಸಕಲ ಪುರಾಣಗಳ ಸಾರಭೂತವಾದ ಆದಿಪುರಾಣದಲ್ಲಿ ಪುರಾಣೋತ್ಪತ್ತಿಯ ರೀತಿಯನ್ನು ತಿಳಿಸುವ ನಾಲ್ಕನೆಯ ಅಧ್ಯಾಯವು ಮುಗಿದುದು. ಈ ರೀತಿಯಾಗಿ ಒಬ್ಬೊಬ್ಬ ಋಷಿಯೂ ಸಹ ತಾನು ಏನನ್ನು ತಿಳಿಯಬೇಕೆಂದಿದ್ದೇನೆ ಎಂಬುದನ್ನು ಆರಂಭದಲ್ಲಿ ಸೂತಮುನಿಯಲ್ಲಿ ನಿವೇದಿಸಿಕೊಳ್ಳುತ್ತಾನೆ. ಅವರೆಲ್ಲರ ಪ್ರಶ್ನೆಗಳಿಗೂ ಉತ್ತರವಾಗಿ ಸೂತಮುನಿಯು ವ್ಯಾಸರಿಂದಲೂ ಶುಕಾಚಾರ್ಯರಿಂದಲೂ ರಚಿಸಲ್ಪಟ್ಟಿರುವಂತಹ ಅದ್ಭುತವಾದ ಈ ಆದಿಪುರಾಣವನ್ನು ಶ್ರವಣ ಮಾಡಿಸುವ ಕೆಲಸವನ್ನು ಆರಂಭಿಸಬೇಕು. ಆರಂಭದಲ್ಲಿ ಇದರ ಸಾರಭೂತವಾದಂತಹ ನಾರಾಯಣನನ್ನು ಸ್ಮರಿಸಿಕೊಂಡು ನಿರ್ವಿಘ್ನವಾಗಿ ಈ ಪುರಾಣ ಪಠಣ ಹಾಗೂ ಶ್ರವಣಗಳು ನಡೆಯಲೆಂದು ನಾರಾಯಣನನ್ನು ನಮಸ್ಕರಿಸಿ ಆದಿಪುರಾಣವನ್ನು ಆರಂಭಿಸುತ್ತಿದ್ದಾನೆ. ನಾವು ಕೇಳೋಣ, ಬನ್ನಿ. ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.